ಬಿಟಿಎಂ ಲೇಔಟ್ ಗರ್ಭಿಣಿಗೆ ಟೆಸ್ಟ್ ಟೆಸ್ಟ್ನಲ್ಲಿ ನೆಗೆಟಿವ್ ಬಂದಿದ್ರು ಕೂಡ ತಪ್ಪಿಲ್ಲ ಆತಂಕ ಮೂರನೇ ಟೆಸ್ಟ್ನಲ್ಲೂ ಕೂಡ ಏನು ಬರುತ್ತೆ ಅನ್ನೋದು ಬೆಂಗಳೂರಿನ ಗರ್ಭಿಣಿಗೆ ಮೂರನೇ ಟೆಸ್ಟ್ನಲ್ಲೂ ಕೂಡ ನೆಗೆಟಿವ್ ರಿಪೋರ್ಟ್ ಬೆಂಗಳೂರಿನ ಗರ್ಭಿಣಿಗೆ ಮೂರನೇ ಟೆಸ್ಟ್ ಅನ್ನ ಮಾಡ್ಕೊಳ್ಳಲಾಗಿತ್ತು ಈ ಟೆಸ್ಟ್ ಅಲ್ಲೂ ಕೂಡ ನೆಗೆಟಿವ್ ರಿಪೋರ್ಟ್ ಬಂದಿದೆ ಕಾರಣ ನಿನ್ನೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅವರು ಇದ್ರು ಆ ಕಾರಣಕ್ಕಾಗಿ ಅವ್ರನ್ನ ಟೆಸ್ಟಿಗೆ ಒಳಪಡಿಸಬೇಕಾಯಿತು ಸೋಂಕಿತರ ಜೊತೆಗೆ ಇದ್ರು ಅನ್ನುವಂತ ಕಾರಣಕ್ಕೆ ಈಗ ಮೂರನೇ ಟೆಸ್ಟ್ ನಲ್ಲೂ ಕೂಡ ನೆಗೆಟಿವ್ ಬಂದು ಸದ್ಯ ಅವರು ರಿಲ್ಯಾಕ್ಸ್ ಆಗಿದ್ದಾರೆ ಆದ್ರೆ ನಾಳೆ ಡೆಲಿವರಿ ಡೇಟ್ ಇದ್ದರೂ ಕೂಡ ಇನ್ನು ಡೆಲಿವರಿ ನಿರ್ಧಾರವನ್ನ ಮಾಡ್ಕೊಳ್ಳಲಾಗಿಲ್ಲ ಸದ್ಯ ಈ ಆತಂಕದಿಂದ ಅವರು ಆಚೆ ಬರಬೇಕು ಅದಾದ ನಂತರ ಅದಾದ ನಂತರ ಅವರಿಗೆ ಡೆಲಿವರಿ ಡೇಟ್ ಅನ್ನ ಕನ್ಫರ್ಮ್ ಮಾಡ್ಕೊಳ್ತಾರೆ ಡಾಕ್ಟರ್ ಈಗ ಕೊರೋನಾ ಸೋಂಕಿತರ ವಾರ್ಡ್ ನಲ್ಲಿ ಇದ್ದರಿಂದಾಗಿ ಮೂರನೇ ಬಾರಿಗೂ ಅವ್ರನ್ನ ಟೆಸ್ಟ್ ಗೆ ಒಳಪಡಿಸಬೇಕಾಯ್ತು ನಿನ್ನೆಯ ಟೆಸ್ಟ್ ನಲ್ಲಿ ನೆಗೆಟಿವ್ ಬಂದಿದ್ರು ಕೂಡ ಈ ಟೆಸ್ಟ್ ಏನ್ ಆಗಬಹುದು ಅಂತ ಚೆಕ್ ಮಾಡಿಕೊಂಡಿದ್ದಾರೆ ಈಗಲೂ ಕೂಡ ನೆಗೆಟಿವ್ ಬಂದಿದ್ರಿಂದ ಆ ಗರ್ಭಿಣಿ ಈಗ ಸದ್ಯ ಸೇಫ್ ಆಗಿದ್ದಾರೆ ಯಾವುದೇ ಆತಂಕ ಇಲ್ಲ ಬಗ್ಗೆ ಹೆಚ್ಚಿನ ಡಿಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ್ ಲೋಕೇಶ್ ವಿಕ್ಟೋರಿಯಾ ಆಸ್ಪತ್ರೆಯ ಕೊರೋನಾ ವಾರ್ಡ್ ನಲ್ಲಿ ಇದ್ರು ಅನ್ನುವಂತಹ ಕಾರಣಕ್ಕೆ ಈ ಮೂರನೇ ಟೆಸ್ಟ್ ಅನ್ನ ಮಾಡಿಕೊಳ್ಳಲಾಯಿತು ಈಗ ಇದು ಕೂಡ ನೆಗೆಟಿವ್ ಬಂದಿದೆ ಅವ್ರನ್ನ ಡಿಸ್ಚಾರ್ಜ್ ಮಾಡಿ ಮನೆಗೆ ಕಳಿಸಿದ್ದಾರೆ ದಿವ್ಯ ಜ್ಯೋತಿ ಈಗ ಸದ್ಯಕ್ಕೆ ಅವರು ಖಾಸಗಿ ಆಸ್ಪತ್ರೆಯಲ್ಲಿ ಇರತಕ್ಕಂಥದ್ದು ಏನು ನಿನ್ನೆ ವಿಕ್ಟೋರಿಯಾ ಕೋವಿಡ್ ವಾರ್ಡ್ ಅಲ್ಲಿ ಕೋವಿಡ್ ವಾರ್ಡ್ನ ಪ್ರತ್ಯೇಕ ಅವರಿಗೆ ಒಂದು ವಾರ್ಡನ್ನು ಮಾಡಲಾಯಿತು ತದನಂತರ ವಿಕ್ಟೋರಿಯಾ ಆಸ್ಪತ್ರೆಯಿಂದ ಅವರನ್ನ ಖಾಸಗಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ರು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇದಾರೆ ಕಾರಣಕ್ಕಾಗಿ ಈಗ ಖಾಸಗಿ ಆಸ್ಪತ್ರೆ ಅವರಿಗೆ ಖಾಸಗಿ ಆಸ್ಪತ್ರೆ ಅವರು ಮೂರನೇ ಟೆಸ್ಟ್ ಅನ್ನ ಗರ್ಭಿಣಿಗೆ ಮಾಡಿದ್ರು ಈ ಒಂದು ಮೂರನೇ ಟೆಸ್ಟ್ ಕೂಡ ನೆಗೆಟಿವ್ ಬರುವ ಸಾಧ್ಯತೆ ಇದೆ ಈಗ ನೆಗೆಟಿವ್ ಬಂದ್ರೆ ಅವರನ್ನ ಸದ್ಯಕ್ಕೆ ಈಗ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡುವ ಸಾಧ್ಯತೆ ಇಲ್ಲ ಯಾಕೆ ಅಂತಂದ್ರೆ ಮೇ ಎಂಟನೇ ತಾರೀಕು ಅವರಿಗೆ ಒಂದು ಟೈಮ್ ಡೇಟ್ ಟೈಮ್ ಡೆಲಿವರಿ ಡೇಟ್ ಟೈಮ್ ಅನ್ನ ಕೊಟ್ಟರ ಹಾಗಾಗಿ ಖಾಸಗಿ ಆಸ್ಪತ್ರೆಯಲ್ಲಿ ಎತ್ಕೊಂಡು ಡಿಲಿವರಿ ಆಗುವವರೆಗೂ ಖಾಸಗಿ ಆಸ್ಪತ್ರೆ ಇಟ್ಕೊಂಡು ಅವರಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಸಿಗ್ತಾ ಒಂದು ಖಾಸಗಿ ಮತ್ತೆ ಸರ್ಕಾರಿ ವೈದ್ಯರು ಇರ್ಬೋದು ಇವರ ಒಂದು ಒಂದು ಎಡವಟ್ಟು ಅಥವಾ ಒಂದು ನಿರ್ಲಕ್ಷ್ಯಕ್ಕೆ ಒಂದು ರೀತಿಯ ತುಂಬಾ ಗರ್ಭಿಣಿ ಒಂದ್ ರೀತಿ ಮಾನಸಿಕ ಒತ್ತಡಕ್ಕೆ ಮತ್ತೆ ಆತಂಕಕ್ಕೆ ಒಳಗಾಗುವಂತ ಪರಿಸ್ಥಿತಿ ಎದುರಾಯ್ತು ಅನ್ನುವಂಥದ್ದು ಗೊತ್ತಾಗ್ತದೆ ಲೋಕೇಶ್ ಎಸ್ ನಿನ್ನೆ ವಿಕ್ಟೋರಿಯಾ ಆಸ್ಪತ್ರೆಯ ಕೊರೋನಾ ವಾರ್ಡ್ ನಲ್ಲಿ ಇದ್ರು ಅನ್ನುವಂತಹ ಕಾರಣಕ್ಕೆ ಖಾಸಗಿ ಆಸ್ಪತ್ರೆಯಲ್ಲೂ ಕೂಡ ಒಂದ್ ಸಾರಿ ಅವ್ರನ್ನ ಟೆಸ್ಟ್ ಗೆ ಆ ಲ್ಯಾಬ್ ರಿಪೋರ್ಟ್ ಬಂದದ್ದು ಈಗ ಅವರ ವರದಿ ನೆಗೆಟಿವ್ ಆಗಿದೆ ಮೂರನೇ ಟೆಸ್ಟ್ನಲ್ಲೂ ಕೂಡ ನೆಗೆಟಿವ್ ಬಂದಿದ್ರಿಂದ ಆ ಗರ್ಭಿಣಿ ಈಗ ಸದ್ಯ ಸೇಫ್ ಆಗಿದ್ದಾರೆ ಅವ್ರನ್ನ ಖಾಸಗಿ ಆಸ್ಪತ್ರೆಯಲ್ಲಿ ಇನ್ನೂ ಕೂಡ ಉಳಿಸ್ಕೊಂಡಿದ್ದಾರೆ ಕಾರಣ ಅವರಿಗೆ ನಾಳೆ ಡೆಲಿವರಿ ದಿನಾಂಕ ಇದೆ ಆ ಡೆಲಿವರಿಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಅವ್ರಿಗೆ ನೋವು ಕಾಣಿಸ್ಕೊಂಡ್ರೆ ಅಂತ ಈಗ ಅಲ್ಲೇ ಅವರಿಗೆ ಮುಂದುವರೆದಂತೆ ಡೆಲಿವರಿ ಆಗುವವರೆಗೂ ನೋಡ್ಕೊಳ್ತಾರೆ ಅಂತ ಕಾಣುತ್ತೆ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ್ ಲೋಕೇಶ್ ಅವರ ಮೂರನೇ ಟೆಸ್ಟ್ ಕೂಡ ನೆಗೆಟಿವ್ ಬಂದಿದ್ದು ಅವರೀಗ ನಿರಾಳರಾಗಿದ್ದಾರೆ ಆದರೆ ಅವರ ಡೆಲಿವರಿ ಡೇಟ್ ನಾಳೆ ಇರೋದ್ರಿಂದ ಅವ್ರನ್ನ ಖಾಸಗಿ ಆಸ್ಪತ್ರೆಯಲ್ಲೇ ಇರಿಸ್ಕೊಳ್ತಾರ ಅಥವಾ ಮನೆಗೆ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀವಿ ಅನ್ನೋ ನಿರ್ಧಾರದಲ್ಲಿ ಅವರ ಕುಟುಂಬದವರಿದ್ದಾರೆ ದಿವ್ಯ ಜೊತೆ ಈಗ ಏನು ಮೂರನೇ ಟೆಸ್ಟ್ ಕೂಡ ಈಗ ನೆಗೆಟಿವ್ ಬಂದಿದ್ದು ಅವರ ಕುಟುಂಬ ಮತ್ತೆ ಗರ್ಭಿಣಿ ಒಂದು ರೀತಿ ನಿರಾಳ ಆಗಿರ್ತಕ್ಕಂಥದ್ದು ಹಾಗಾಗಿ ನೆಗೆಟಿವ್ ಬಂದರ ಕಾರಣದಿಂದಾಗಿ ಅವರನ್ನು ಖಾಸಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡುವಂತ ಮಾತು ಬರೋದಿಲ್ಲ ಅವ್ರನ್ನ ಅಡ್ಮಿಟ್ ಮಾಡಿಕೊಂಡಿದ್ದೆ ಒಂದು ರೀತಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟು ಸಂಪೂರ್ಣವಾಗಿ ಅವರಿಗೆ ಒಂದು ರೀತಿ ಡಿಲಿವರಿ ಮಾಡಿಬಿಟ್ಟು ಅವ್ರನ್ನ ಚಿಕಿತ್ಸೆಗೆ ಕೊಟ್ಟು ನಿರಾಳವಾಗಿರುವಂತೆ ಮಾಡುವಂತ ಒಂದು ಉದ್ದೇಶದಿಂದ ಖಾಸಗಿ ಆಸ್ಪತ್ರೆ ಅವ್ರನ್ನ ಅಡ್ಮಿಟ್ ಮಾಡಿಕೊಂಡ್ರು ಹಾಗಾಗಿ ಸದ್ಯಕ್ಕೆ ಅವರು ಖಾಸಗಿ ಆಸ್ಪತ್ರೆಯಲ್ಲಿದ್ದು ಖಾಸಗಿ ಆಸ್ಪತ್ರೆ ಒಳಗಡೆ ಅವರಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಡಿಸ್ಚಾರ್ಜ್ ಮಾಡುವ ಸಾಧ್ಯತೆ ಇಲ್ಲ ದಿವ್ಯಾ ಜ್ಯೋತಿ ಓಕೆ ಸಾಮಾನ್ಯವಾಗಿ ಈ ಥರ ಅವರು ಕೊರೋನಾ ವಾರ್ಡ್ನ ಪೇಷಂಟ್ಗಳ ಜೊತೆಗೆ ಇದ್ದರು ಅನ್ನುವಂಥ ಕಾರಣಕ್ಕೆ ಮಾಡ್ಕೊಳ್ತಾ ಇದ್ದಾರೆ ಹಾಗೊಂದು ವೇಳೆ ಸೋಂಕು ಬಂದಿದ್ರೂ ಕೂಡ ಅದು ಗೊತ್ತಾಗೋದಕ್ಕೆ ಒಂದು ಹದಿನಾಲ್ಕು ದಿನನೋ ಇಪ್ಪತ್ತು ದಿನನೋ ಬೇಕಾಗುತ್ತೆ ಅಂತ ಅಂದಾಜು ಮಾಡ್ತಾ ಇಲ್ವಾ ಈಗ ಇಮ್ಮಿಡಿಯೇಟ್ ಟೆಸ್ಟ್ ಮಾಡ್ಕೊಂಡಿರೋದ್ರಿಂದಾಗಿ ರಿಪೋರ್ಟ್ ಏನು ಬರುತ್ತೆ ಅಂತ ಹೇಳಲಿಕ್ಕಾಗತ್ತೆ ಅದ್ವಿ ಜೊತೆ ಈಗ ಏನು ಒಂದು ಮೂರ್ ಅವರ್ ಸಿಕ್ಸ್ ಅವರ್ ಅಂದ್ರೆ ಮೂರರಿಂದ ಆರವರಲ್ಲಿ ಕೋವಿಡ್ ಟೆಸ್ಟ್ ಮಾಡಬಹುದು ಆ ಒಂದು ತ್ವರಿತಗತಿಯಲ್ಲಿ ಈಗ ಒಂದು ಟೆಕ್ನಾಲಜಿ ಮುಂದುವರೆದಿದೆ ಏನು ಬೇಗ ಸ್ಪ್ರೆಡ್ ಆಗುತ್ತಾನ ಕಾರಣಕ್ಕೋಸ್ಕರ ಈಗ ಅವರಿಗೆಲ್ಲ ಟೆಸ್ಟ್ ಮಾಡ್ತಾ ಇದ್ರೆ ಆ ಒಂದು ನಿಟ್ಟಿನಲ್ಲಿ ಮಾಡಿದ್ರಿಂದ ನೆಗೆಟಿವ್ ಬಂದಿದೆ ಹಾಗಾಗಿ ಹೆಚ್ಚು ಜಾಸ್ತಿ ಒತ್ತಡ ಒಂದು ಆತಂಕಕ್ಕೆ ಒಳಗಾಗಬಾರ್ದು ಅಂತ ಹೇಳ್ಬಿಟ್ಟು ಈಗ ಗರ್ಭಿಣಿಗೆ ಆತ್ಮಸ್ಥೈರ್ಯವನ್ನು ತುಂಬಿ ಟ್ರೀಟ್ಮೆಂಟ್ ಕೊಡ್ತಾ ಇರ್ತಕ್ಕಂಥದ್ದು ಖಾಸಗಿ ಆಸ್ಪತ್ರೆ ಒಳಗಡೆ ಈಗ ಅವರಿಗೆ ಟ್ರೀಟ್ಮೆಂಟ್ ಇದ್ದಾರೆ